ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ರೌಂಡಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಮುಂದುವರೆದಿದೆ. ಇಸ್ರೇಲ್ ಎಂದಿನಂತೆ ತನ್ನ ದಾಳಿ ಕಂಟಿನ್ಯೂ ಮಾಡಿದೆ. ಸೆಂಟ್ರಲ್ ಗಾಜಾದ ಮಸೀದಿಯೊಂದರ ಮೇಲೆ ಇಸ್ರೇಲ್ ಭಯಾನಕ ವೈಮಾನಿಕ ದಾಳಿ ನಡೆಸಿದೆ. ಈ ಘಟನೆಯಲ್ಲಿ 21 ಜನ ಹತರಾಗಿದ್ದಾರೆ, 93 ಜನ ಗಾಯಗೊಂಡಿದ್ದಾರೆ. ಕೇಂದ್ರ ಗಾಜಾ ಪಟ್ಟಿಯಲ್ಲಿರುವ ಈ ಮಸೀದಿಯಲ್ಲಿ ಸ್ಥಳಾಂತರಗೊಂಡ ಜನರಿಗೆ ಆಶ್ರಯ ನೀಡಲಾಗಿತ್ತು ಅಂತ ಹೇಳಲಾಗಿದೆ. ದಾಳಿಯಲ್ಲಿ ಇಡೀ ಮಸೀದಿ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಇನ್ನು ಉತ್ತರ ಗಾಜಾದಲ್ಲೂ ಇಸ್ರೇಲ್ ಮತ್ತೆ ಕಾರ್ಯಾಚರಣೆ ಶುರು ಮಾಡಿದೆ. ಇಸ್ರೇಲ್ ಯುದ್ಧ ಟ್ಯಾಂಕರ್ಗಳು ಹಾಗೂ ಪಡೆಗಳು ಉತ್ತರ ಗಾಜಾದಲ್ಲಿ ಧೂಳೆಬ್ಬಿಸಿವೆ. ಪ್ಯಾಲೆಸ್ತೀನಿಯರು ಪಲಾಯನ ಮಾಡುವಂತೆ ಎಚ್ಚರಿಸಲಾಗಿದೆ. ಇನ್ನು ಇತ್ತ ಲೆಬನಾನ್ನಲ್ಲೂ IDF ಪಡೆ ದಾಳಿ ಮುಂದುವರೆಸಿದೆ. ದಕ್ಷಿಣ ಬೈರೂತ್ನ ಪ್ರದೇಶಗಳಲ್ಲಿ ರಾಕೆಟ್ ದಾಳಿಯ ಆರ್ಭಟಕ್ಕೆ ಹಲವು ಕಟ್ಟಡಗಳು ನೆಲಸಮವಾಗಿದೆ. ಇಡೀ ಬೈರೂತ್ ಪ್ರದೇಶ ದಟ್ಟ ಹೊಗೆಯಿಂದ ಆವರಿಸಿಕೊಂಡಿದೆ. ಇದರ ನಡುವೆ ಹಿಜ್ಬುಲ್ಲಾ ಕಮಾಂಡರ್ ಹಚರ್ ಅಲಿ ತವಿಲ್ರನ್ನ ರಾಕೆಟ್ ದಾಳಿಯಲ್ಲಿ ಹೊಡೆದು ಹಾಕಿರೋದಾಗಿ ಇಸ್ರೇಲ್ ಹೇಳಿಕೊಂಡಿದೆ. ಲೆಬನಾನ್ನ ಕಾಫಾರ್ ಕಿಲಾ ಎಂಬ ಹಳ್ಳಿಯಲ್ಲಿ ಹಚರ್ ಅಲಿಯನ್ನು ಹತ್ಯೆ ಮಾಡಲಾಗಿದೆ. ಇದಲ್ಲದೆ ದಕ್ಷಿಣ ಲೆಬನಾನ್ನಲ್ಲಿ ಮತ್ತಷ್ಟು ದಾಳಿ ಮಾಡಲು IDF ಯೋಚಿಸಿದೆ. ಹೀಗಾಗಿ ನಾಗರಿಕರಿಗೆ ಸ್ಥಳಾಂತರದ ಕರೆ ನೀಡಿದೆ. ಇನ್ನು ಇತ್ತ ಉತ್ತರ ಗಾಜಾದಲ್ಲಿ ಇಸ್ರೇಲಿ ಪಡೆಗಳ ಮೇಲೆ ದಾಳಿ ನಡೆಸಿರುವುದಾಗಿ ಅಲ್ ಕುದ್ಸ್ ಬ್ರಿಗೇಡ್ ಹೇಳಿಕೊಂಡಿದೆ. ಆದರೆ ಇಸ್ರೇಲ್ ಇದಕ್ಕೆ ಪ್ರತ್ಯುತ್ತರ ಅನ್ನುವ ಹಾಗೆ ಗಾಜಾ ಪಟ್ಟಿಯಲ್ಲಿ ಹೆಚ್ಚುವರಿ ಪಡೆಗಳ ನಿಯೋಜನೆ ಘೋಷಣೆ ಮಾಡಿದೆ. ಈಜಿಪ್ಟ್ ಗಡಿ ಸೇರಿದಂತೆ ಗಾಜಾ ಪಟ್ಟಿ ಯುದ್ಧಕ್ಕೂ ಮಿಲಿಟರಿ ಉಪಸ್ಥಿತಿ ಹೆಚ್ಚಿಸಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ. ಇನ್ನು ಇಸ್ರೇಲ್ ಉಡಾಯಿಸಿದ ರಾಕೆಟ್ ಒಂದು ಸಿರಿಯಾದ ಮೇಲೆ ಬಿದ್ದಿದೆ. ಪರಿಣಾಮ ಕಾರ್ ಫ್ಯಾಕ್ಟರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ಜಾರ್ಡನ್ ಗಡಿಗೆ ಅಂಟಿಕೊಂಡಿರುವ ಹಳ್ಳಿಗಳಲ್ಲಿರುವ ತಮ್ಮ ಮನೆಗಳಿಗೆ ತೆರಳಲು ಪ್ಯಾಲೆಸ್ತೀನಿಯರು ಹಿಂಜರಿಯುತ್ತಿದ್ದಾರೆ. ಬಿದ್ದಲ್ಲೇ ಎದ್ದು ನಿಲ್ಲಬೇಕು ಅನ್ನೋದು ಛಲ. ಅದರಂತೆ ಅಮೆರಿಕದ ಮಾಜಿ ಅಧ್ಯಕ್ಷ ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ದಾಳಿ ನಡೆದ ಸ್ಥಳದಲ್ಲೇ ಕ್ಯಾಂಪೇನ್ ನಡೆಸಿದ್ದಾರೆ. ಅಂದಹಾಗೆ ಗುಂಡಿನ ದಾಳಿ ನಡೆದಿದ್ದ ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲೇ ಟ್ರಂಪ್ ಮತ್ತೆ ಪ್ರಚಾರ ಕೈಗೊಂಡಿದ್ದಾರೆ. ಗುಂಡಿನ ದಾಳಿಯ 12 ವಾರಗಳ ಬಳಿಕ ಮತ್ತದೇ ಪ್ರದೇಶದಲ್ಲಿ ಬಹಿರಂಗ ಪ್ರಚಾರ ನಡೆಸಿದ್ದಾರೆ. ಇನ್ನು ಈ ವಿಚಾರವಾಗಿ ಟ್ರಂಪ್ ಅವರಿಗೆ ಟೆಸ್ಲಾ ಮಾಲೀಕ ಉದ್ಯಮಿ ಎಲನ್ ಮಸ್ಕ್ ಬೆಂಬಲ ಸೂಚಿಸಿದ್ದಾರೆ. ಸಂವಿಧಾನ ರಕ್ಷಣೆಗಾಗಿ ಜನತೆ ಟ್ರಂಪ್ ಅವರಿಗೆ ಮತ ಚಲಾಯಿಸಲು ಮನವಿ ಮಾಡಿದ್ದಾರೆ. ಇನ್ನು ಟ್ರಂಪ್ ನೆರೆದಿದ್ದ ಅಪಾರ ಸಂಖ್ಯೆಯ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದ್ರು. ಕಮಲಾ ಹ್ಯಾರಿಸ್ ಅವರ ಕೆಟ್ಟ ಆಡಳಿತದಿಂದ ಮುಕ್ತಗೊಳಿಸಲು ಎಲ್ಲರೂ ಮತ ಚಲಾಯಿಸಬೇಕು ಅಂತ ಅಮೆರಿಕ ಜನತೆಯಲ್ಲಿ ಮನವಿ ಮಾಡಿದ್ರು. ಕಮಲಾ ಅವರನ್ನ ತೀವ್ರ ಎಡ ಮಾರ್ಕ್ಸ್ವಾದಿ ಅಂತ ಜರಿದಿರುವ ಟ್ರಂಪ್ ದೇಶದ ಆರ್ಥಿಕತೆ, ಗಡಿ ಭದ್ರತೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಮೆರಿಕ ವಿಫಲವಾಗಿದೆ ಅಂತ ಟೀಕಿಸಿದ್ದಾರೆ. ಊಸರವಳ್ಳಿ ಪಾಕಿಸ್ತಾನ ಸದಾ ಬಣ್ಣ ಬದಲಾಯಿಸುವುದರಲ್ಲಿ ಎತ್ತಿದ ಕೈ. ಅದರಂತೆ ಅಲ್ಲಿಯ ರಾಜಕಾರಣಿಗಳು ಕೂಡ ಅಷ್ಟೇ, ಸದಾ ಬಣ್ಣ ಬದಲಾಯಿಸುತ್ತಲೇ ಇರುತ್ತಾರೆ. ಇದೀಗ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಭಾರತಕ್ಕೆ ವಿಚಿತ್ರ ಆಹ್ವಾನ ನೀಡಿದ್ದಾರೆ. ಇಮ್ರಾನ್ ಖಾನ್ ಪಾಕ್ನಲ್ಲಿ ತಮ್ಮ ಪಕ್ಷದ ಪರವಾಗಿ ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಭಾರತದ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರಿಗೆ ಆಹ್ವಾನ ನೀಡಿದ್ದಾರೆ. ಅಂದಹಾಗೆ ಜೈಶಂಕರ್ 15 ಮತ್ತು 16 ಇಸ್ಲಾಮಾಬಾದ್ನಲ್ಲಿ ನಡೆಯಲಿರುವ SCO ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಮಯದಲ್ಲಿ ತಮ್ಮ ಹೋರಾಟದಲ್ಲಿ ಭಾಗಿಯಾಗುವಂತೆ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡುವಂತೆ ಆಹ್ವಾನ ನೀಡಿದ್ದಾರೆ. ಈ ಮೂಲಕ ತಮ್ಮ ಪಕ್ಷದ ಪ್ರತಿಭಟನೆಗೆ ಭಾರತದ ಸಹಾಯ ಕೇಳಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಪಾಕ್ ಮಾಧ್ಯಮಗಳು ವರದಿ ಮಾಡಿವೆ. ವಿಚಿತ್ರ ಅಂದರೆ ಇದೇ ಇಮ್ರಾನ್ ಖಾನ್ ಆಡಳಿತದಲ್ಲಿದ್ದಾಗ ಭಾರತದೊಂದಿಗೆ ಎಣ್ಣೆ ಸೀಗೆಕಾಯಿ ಸಂಬಂಧ ಇರಿಸಿಕೊಂಡಿದ್ದರು. ಸದ್ಯ ಇಮ್ರಾನ್ ಖಾನ್ ಆಹ್ವಾನದ ಬಗ್ಗೆ ಭಾರತ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಆಮ್ ಆದ್ಮಿ ನಾಯಕ ಕೇಜ್ರಿವಾಲ್ ಪ್ರಧಾನಿ ಮೋದಿ ಅವರಿಗೆ ದೊಡ್ಡ ಮಟ್ಟದ ಸವಾಲು ಹಾಕಿದ್ದಾರೆ. NDA ಆಡಳಿತವಿರುವ ರಾಜ್ಯಗಳಲ್ಲಿ ಮೋದಿ ಉಚಿತ ವಿದ್ಯುತ್ ಘೋಷಣೆ ಮಾಡಿದರೆ ಮುಂಬರುವ ದೆಹಲಿ ಚುನಾವಣೆಯಲ್ಲಿ BJP ಪರ ಕ್ಯಾಂಪೇನ್ ಮಾಡುವುದಾಗಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ಜನತಾ ಕಿ ಅದಾಲತ್ ಕಾರ್ಯಕ್ರಮ ನಡೆಸಿದ ಅವರು BJPಗೆ ಈ ಸವಾಲು ಹಾಕಿದ್ದಾರೆ. BJPಯ ಡಬಲ್ ಇಂಜಿನ್ ಸರ್ಕಾರ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ರಂಗಗಳಲ್ಲಿಯೂ ವಿಫಲವಾಗಿದೆ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಅದರ ಪತನ ನಿಶ್ಚಿತ ಅಂತ ಆಮ್ ಆದ್ಮಿ ನಾಯಕ ಹೇಳಿದ್ದಾರೆ. BJP ಬಡವರ ವಿರೋಧಿಯಾಗಿದೆ. ದೆಹಲಿಯಲ್ಲಿ ಅಸ್ತಿತ್ವದಲ್ಲಿರುವುದು ಪ್ರಜಾಪ್ರಭುತ್ವವಲ್ಲ, ಅದೊಂದು ಸರ್ವಾಧಿಕಾರಿ ನೀತಿ ಆಡಳಿತ. ಅಸಲಿಗೆ ದೆಹಲಿಯಲ್ಲಿ AAP ಆಡಳಿತ ನಡೆಸಲು ಸಾಧ್ಯವಾಗುತ್ತಿಲ್ಲ. ಲೆಫ್ಟಿನೆಂಟ್ ಗವರ್ನರ್ ಅವರೇ ಎಲ್ಲ ಹುಕುಂ ಚಲಾಯಿಸುತ್ತಿದ್ದಾರೆ ಅಂತ ಕೇಜ್ರಿವಾಲ್ BJP ವಿರುದ್ಧ ಗುಡುಗಿದ್ದಾರೆ. ಹಿಂದೂಗಳು ಜಾತಿ, ಪ್ರಾಂತ್ಯ, ಭಾಷೆ ಬಿಟ್ಟು ಒಂದಾಗಬೇಕಿದೆ ಅಂತ RSS ಸರಸಂಚಾಲಕ ಮೋಹನ್ ಭಾಗವತ್ ಹೇಳಿದ್ದಾರೆ. ರಾಜಸ್ಥಾನ್ ಬರಾನ್ನಲ್ಲಿ ನಡೆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಮಾತನಾಡಿದ್ರು. ಭವಿಷ್ಯದ ಭದ್ರತೆಗಾಗಿ ಹಿಂದೂಗಳು ಒಗ್ಗಟ್ಟಾಗಬೇಕಿದೆ. ಸಮಾಜದಲ್ಲಿ ಶಿಸ್ತು, ಗುರಿ ಹಾಗೂ ಕರ್ತವ್ಯ ಪ್ರಜ್ಞೆ ತರಬೇಕಾಗಿದೆ ಅಂತ
ಭಾಗವತ್ ಜನರಿಗೆ ಕರೆ ನೀಡಿದ್ದಾರೆ. ಹಿಂದೂಗಳು ಎಲ್ಲರನ್ನ ತಮ್ಮವರೆಂದು ಭಾವಿಸುತ್ತಾರೆ, ಅಪ್ಪಿಕೊಳ್ಳುತ್ತಾರೆ. ಜನತೆಗೆ ನಮ್ಮ ಜಾಗದಲ್ಲಿ ನಾವು ಸರಿ, ನಿಮ್ಮ ಜಾಗದಲ್ಲಿ ನೀವು ಸರಿ ಎನ್ನುವ ಸಹಿಷ್ಣು ಗುಣವಿದೆ ಅಂತ ಭಾಗವತ್ ತಿಳಿಸಿದ್ದಾರೆ. ಸುಂದರ ತಾಣ ಗೋವಾ ರಾಜ್ಯವನ್ನ ಬಿಜೆಪಿ ಕೋಮು ಗಲಭೆಯ ಪ್ರಯೋಗಶಾಲೆಯನ್ನಾಗಿಸಿದೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಈ ಕುರಿತು ಎಕ್ಸ್ ನಲ್ಲಿ ಅವರು ಟ್ವೀಟ್ ಮಾಡಿದ್ದಾರೆ. ನೈಸರ್ಗಿಕ ಸೌಂದರ್ಯ, ವೈವಿಧ್ಯತೆ, ಸಾಮರಸ್ಯದಿಂದ ಕೂಡಿದ ಜನರ ಪ್ರೀತಿ ಮತ್ತು ಆತಿಥ್ಯವೇ ಗೋವಾ ರಾಜ್ಯದ ಆಕರ್ಷಣೆಯಾಗಿತ್ತು. ಆದರೆ ದುರದೃಷ್ಟವಶಾತ್ ಬಿಜೆಪಿ ಆಡಳಿತದಲ್ಲಿ ಈ ಸಾಮರಸ್ಯಕ್ಕೆ ಧಕ್ಕೆಯಾಗಿದೆ ಅಂತ ಲೋಕಸಭಾ ವಿಪಕ್ಷ ನಾಯಕ ಬರೆದುಕೊಂಡಿದ್ದಾರೆ. ಬಿಜೆಪಿ ಉದ್ದೇಶಪೂರ್ವಕವಾಗಿ ಕೋಮು ಉದ್ವಿಗ್ನತೆಯನ್ನ ಪ್ರಚೋದಿಸುತ್ತಾ ಇದೆ. ಮಾಜಿ ಆರ್ಎಸ್ಎಸ್ ನಾಯಕರೊಬ್ಬರು ಕ್ರಿಶ್ಚಿಯನ್ನರನ್ನ ಪ್ರಚೋದಿಸುತ್ತಿದ್ದಾರೆ ಮತ್ತು ಸಂಘಟನೆಗಳು ಮುಸ್ಲಿಮರ ಮೇಲೆ ಆರ್ಥಿಕ ಬಹಿಷ್ಕಾರಕ್ಕೆ ಕರೆ ನೀಡುತ್ತಿವೆ ಅಂತ ರಾಹುಲ್ ಆಪಾದಿಸಿದ್ದಾರೆ. ತಿರುಪತಿ ಲಡ್ಡುಗಳಲ್ಲಿ ಪ್ರಾಣಿಗಳ ಕೊಬ್ಬು ಪತ್ತೆಯಾಗಿದೆ ಎನ್ನುವ ಆರೋಪದ ಮಧ್ಯೆಯೇ ಮತ್ತೊಂದು ಆರೋಪ ಕೇಳಿಬಂದಿದೆ. ತಿರುಪತಿಯ ಅನ್ನಪ್ರಸಾದದಲ್ಲಿ ಹುಳುಗಳು ಸಿಕ್ಕಿವೆ ಅಂತ ಭಕ್ತರು ಆರೋಪಿಸಿದ್ದಾರೆ. ಅನ್ನಪ್ರಸಾದದಲ್ಲಿ ಹುಳುಗಳು ಕಂಡಿದ್ದು ನಿಜ, ಇದು ಸ್ವೀಕಾರಕ್ಕೆ ಅರ್ಹವಲ್ಲ, ಇದರಲ್ಲಿ ಟಿಟಿಡಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಅಂತ ಭಕ್ತರೊಬ್ಬರು ಹೇಳಿದ್ದಾರೆ. ಇದಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಹಾಗೂ ಶುಚಿತ್ವಕ್ಕೆ ಒತ್ತು ಕೊಡಬೇಕು ಅಂತ ಭಕ್ತರು ಆಗ್ರಹಿಸಿದ್ದಾರೆ. ಆದರೆ ದೇಗುಲದ ಆಡಳಿತ ನೋಡಿಕೊಳ್ಳುವ ಟಿಟಿಡಿ ಈ ಆರೋಪವನ್ನ ತಳ್ಳಿ ಹಾಕಿದೆ. ಇದೊಂದು ಕಪೋಲ ಕಲ್ಪಿತ ಆರೋಪ, ಇದು ಸತ್ಯವಲ್ಲ. ತಿರುಪತಿ ದೇಗುಲಕ್ಕೆ ಕಳಂಕ ತರಲು ಕೆಲವರು ಹೂಡಿರುವ ಷಡ್ಯಂತ್ರ ಅಂತ ಟಿಟಿಡಿ ಹೇಳಿದೆ. ಎರಡಂತಸ್ತಿನ ಅಂಗಡಿ ಮತ್ತು ವಸತಿ ಕಟ್ಟಡದಲ್ಲಿ ಬೆಂಕಿ ಅವಘಡ ಸಂಭವಿಸಿ 7 ಜನ ಸಾವಿಗೀಡಾಗಿದ್ದಾರೆ. ವಾಣಿಜ್ಯ ನಗರಿ ಮುಂಬೈನ ಚೆಂಬೂರ್ನಲ್ಲಿ ಈ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ 7 ವರ್ಷದ ಬಾಲಕಿ ಸೇರಿದಂತೆ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸಾವಿನ ಸಂಖ್ಯೆ ಹೆಚ್ಚಬಹುದು ಅಂತ ಹೇಳಲಾಗ್ತಾ ಇದೆ. ಚೆಂಬೂರ್ ಪ್ರದೇಶದ ಸಿದ್ಧಾರ್ಥ್ ಕಾಲೋನಿಯಲ್ಲಿ ಬೆಳಗಿನ ಜಾವ 5:20 ಈ ಘಟನೆ ನಡೆದಿದೆ. ಅಂದ ಹಾಗೆ ಕಟ್ಟಡದ ನೆಲ ಮಹಡಿಯನ್ನ ಅಂಗಡಿಯಾಗಿ ಮತ್ತು ಮೇಲಿನ ಮಹಡಿಯನ್ನ ನಿವಾಸವಾಗಿ ಬಳಸಿಕೊಳ್ಳಲಾಗಿತ್ತು. ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಯಲ್ಲಿ ಸಿಲುಕಿಕೊಂಡಿದ್ದ 2 ಪರ್ವತಾರೋಹಿಗಳನ್ನ ರಕ್ಷಣೆ ಮಾಡಲಾಗಿದೆ. ಭಾರತೀಯ ವಾಯುಪಡೆ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಜಂಟಿ ಕಾರ್ಯಾಚರಣೆ ನಡೆಸಿ ಪರ್ವತಾರೋಹಿಗಳನ್ನ ರಕ್ಷಣೆ ಮಾಡಿದೆ. ಅಂದ ಹಾಗೆ ಚೌಕಂಬ 3 ಶಿಖರದ ಮಾರ್ಗದಲ್ಲಿ ಸಿಲುಕಿಕೊಂಡಿದ್ದ ವಿದೇಶಿ ಪರ್ವತಾರೋಹಿಗಳನ್ನ 6,015 ಎತ್ತರದ ಪ್ರದೇಶದಿಂದ ರೆಸ್ಕ್ಯೂ ಮಾಡಲಾಗಿದೆ. ಪರ್ವತಾರೋಹಿಗಳು ಶನಿವಾರ ತಡರಾತ್ರಿ ಶಿಖರದಲ್ಲಿ ಸಿಲುಕಿಕೊಂಡಿದ್ರು. ಕೂಡಲೇ ಅಖಾಡಕ್ಕಿಳಿದ NDRF ಹಾಗೂ ಏರ್ಫೋರ್ಸ್ ಟೀಮ್ ಪರ್ವತಾರೋಹಿಗಳನ್ನ ಪತ್ತೆ ಹಚ್ಚಿ ಸ್ಥಳಾಂತರ ಮಾಡಿದೆ. ತೋಳಗಳ ಕಾಟದಿಂದ ಸುದ್ದಿಯಾಗಿದ್ದ ಉತ್ತರ ಪ್ರದೇಶದಲ್ಲಿ ಈಗ ನವಿಲುಗಳ ಸಾವು ಆತಂಕ ಹುಟ್ಟಿಸಿದೆ. ಉತ್ತರ ಪ್ರದೇಶದ ಬಿಜೋರ್ ಜಿಲ್ಲೆಯ ಹೊಲವೊಂದರಲ್ಲಿ 7 ನವಿಲುಗಳು ಸಾವನ್ನಪ್ಪಿವೆ. ವಿಷ ಪ್ರಾಸರದಿಂದ ಈ ನವಿಲುಗಳು ಸಾವನ್ನಪ್ಪಿರಬಹುದು ಅಂತ UP ಅರಣ್ಯ ಇಲಾಖೆ ಸಂಶಯ ವ್ಯಕ್ತಪಡಿಸಿದೆ. ಬಿಕ್ಕವಾಲೆ ಗ್ರಾಮ ಮೋರಿ ಬಳಿಯ ಹೊಲವೊಂದರಲ್ಲಿ ನವಿಲುಗಳ ಮೃತದೇಹಗಳು ಪತ್ತೆಯಾಗಿವೆ. ನವಿಲುಗಳು ಸಹಜವಾಗಿ ಮೃತಪಟ್ಟಿವೆಯಾ ಅಥವಾ ವಿಷ ಪ್ರಾಸನ ಮಾಡಲಾಗಿದೆಯಾ ಅನ್ನೋದರ ಕುರಿತು ತನಿಖೆ ನಡೆಸಲಾಗಿದೆ. ಅಪರಿಚಿತರ ವಿರುದ್ಧ FIR ದಾಖಲಿಸಲಾಗಿದೆ. ಇತ್ತೀಚೆಗೆ ನವಿಲುಗಳ ಮಾರಣ ಹೋಮ ನಡೆಸಲಾಗ್ತಾ ಇದೆ. ರಾಜ್ಯದಲ್ಲೂ ಇಂತಹ ಘಟನೆಗಳು ಈ ಹಿಂದೆ ವರದಿಯಾಗಿದ್ವು. ಕಳೆದ ಜೂನ್ನಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ನವಿಲುಗಳನ್ನ ವಿಷವಿಕ್ಕಿ ಹತ್ಯೆ ಮಾಡಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಹೊಟ್ಟೆ ಸಮಸ್ಯೆ ತೀರಾ ಕಾಮನ್. ಹೆಣ್ಣು ಗಂಡು ಅನ್ನದೇ ಎಲ್ಲರಿಗೂ ಇದು ಕಾಡ್ತಾ ಇದೆ. ಕೆಲವೊಮ್ಮೆ ಈ ಹೊಟ್ಟೆಯ ನೋವಿಗೆ ವಿಚಿತ್ರ ಗಂಟುಗಳೇ ಕಾರಣ ಅನ್ನೋದು ಗೊತ್ತಾಗಿದೆ. ಅದರಲ್ಲೂ ಮನುಷ್ಯರ ಕೂದಲು ಈಗ ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ. ಇಂಥದ್ದೇ ಒಂದು ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಹೊಟ್ಟೆ ನೋವೆಂದು ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಯ ಹೊಟ್ಟೆಯಿಂದ ಬರೋಬ್ಬರಿ 2 kg ತೂಕದ ಕೂದಲಿನ ಮುದ್ದೆಯನ್ನ ಹೊರತೆಗೆದಿದ್ದಾರೆ. 31 ಮಹಿಳೆಯ ಹೊಟ್ಟೆಯಿಂದ ಈ ಕೂದಲುಗಳನ್ನ ಹೊರತೆಗೆಯಲಾಗಿದೆ. ಅಂದ ಹಾಗೆ ಮಹಿಳೆ ಮಾನಸಿಕ ಅಸ್ವಸ್ಥತೆ ಹೊಂದಿದ್ದಾರೆ. ಹೀಗಾಗಿ ಆಕೆ ಕಳೆದ 15 ಕೂದಲು ತಿನ್ನುತ್ತಿದ್ದಳು ಅಂತ ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ದೀರ್ಘಕಾಲದವರೆಗೆ ತೀವ್ರವಾದ ಹೊಟ್ಟೆ ನೋವನ್ನ ಅನುಭವಿಸಿದ್ದ ರೋಗಿಗೆ ಟ್ರೈಕೋಲೋಟೊಮೇನಿಯಾ ಇದೆ ಅಂತ ಗುರುತಿಸಲಾಗಿತ್ತು. ಇದು ಅಪರೂಪದ ಮಾನಸಿಕ ಅಸ್ವಸ್ಥತೆಯಾಗಿದೆ. ಅಲ್ಲದೆ ಈ ಕಾಯಿಲೆಯು ಆಕೆಗೆ ಕೂದಲು ತಿನ್ನುವಂತೆ ಪ್ರಚೋದನೆ ನೀಡ್ತಾ ಇತ್ತು ಅಂತ ವೈದ್ಯರು ತಿಳಿಸಿದ್ದಾರೆ. ಸಾವು ಯಾವಾಗ ಹೇಗೆ ಬರುತ್ತೆ ಅಂತ ಹೇಳೋದಕ್ಕಾಗುವುದಿಲ್ಲ. ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ದೆಹಲಿಯಲ್ಲಿ ವ್ಯಕ್ತಿಯೊಬ್ಬರು ನಾಟಕ ಆಡುತ್ತಲೇ ಹೃದಯಾಘಾತಕ್ಕೊಳಗಾಗಿ ಸಾವಿಗೀಡಾಗಿದ್ದಾರೆ. ರಾಮಲೀಲಾ ನಾಟಕ ಪ್ರದರ್ಶನದ ವೇಳೆ ರಾಮಪಾತ್ರಧಾರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ದೆಹಲಿಯ ಶಹದಾರ ಪ್ರದೇಶದ ವಿಶ್ವಕರ್ಮ ನಗರದಲ್ಲಿ ರಾಮಲೀಲಾ ನಾಟಕದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಶ್ರೀರಾಮ ಪಾತ್ರವನ್ನ ನಿರ್ವಹಿಸ್ತಾ ಇದ್ದ ವ್ಯಕ್ತಿಯೊಬ್ಬರು ಹೃದಯಾಘಾತದಿಂದ ಹಠಾತ್ ಸಾವನ್ನಪ್ಪಿದ್ದಾರೆ. ಮೃತರನ್ನ ಸುಶೀಲ್ ಕೌಶಿಕ್ ಅಂತ ಗುರುತಿಸಲಾಗಿದೆ.
ದಸರಾ ಆಚರಣೆ ನಿಮಿತ್ತ ಈ ನಾಟಕಗಳನ್ನು ಆಯೋಜಿಸಲಾಗಿತ್ತು. ಸದ್ಯ ಕಲಾವಿದನ ಸಾವಿನ ಕೊನೆಯ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲೂ ಇಂತಹ ಅನೇಕ ಘಟನೆಗಳು ವರದಿಯಾಗಿವೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.